ದೊಡ್ಡ ತಪ್ಪೇ ಆಗ್ಬಿಟ್ಟಿದೆ. ಆ ಪೂಜಾ ಕನಸುಗಳೆಲ್ಲ ನುಚ್ಚುನೂರು ಆಗ್ತಾ ಇದೆ. ಇಲ್ಲ, ನಾನು ಹಾಗಾಗ ಬಿಡೋದಿಲ್ಲ. ಏನಾದ್ರೂ ಮಾಡ್ಲೇಬೇಕು. ಗೀತನ ಕಬಡ್ಡಿ ಆಡಕ್ ಬಿಟ್ಟಿದ್ರೆ ನಮ್ಮ ಊರಲ್ಲಿ ಏನೇನೋ ಆಗ್ತಾ ಇತ್ತು. ಅವಳ ಮೇಲಿನ ಸಿಟ್ಟಿಗೆ ಕಬಡ್ಡಿ ಆಡ್ಬೇಡ ಅಂತ ಹೇಳಿದೆ. ಈಗ ಗೀತನ ಕಬಡ್ಡಿ ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ ಅವಳು ಒಪ್ಕೋತಾಳ? ಗೀತಾ, ಯಾಕೊಂಥರ ಇದೆಯಾ? ಒಂಥರನ ಇಲ್ವಲ್ಲ, ಆರಾಮಾಗೇ ಇದ್ದೀನಿ. ನೀನ್ ಎಷ್ಟೇ ಖುಷಿಯಾಗಿರೋ ನಾಟಕ ಮಾಡಿದ್ರು ನಿನ್ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ಗೊತ್ತಾಗುತ್ತೆ. ಏನಮ್ಮ ಪ್ರಚಾರಕ್ಕೆ ಅಂತ ಪದೇ ಪದೇ ನಮ್ಮನೆಗೆ? ನಮ್ಮ ಓಟ್ ಯಾವತ್ತಿದ್ರು ನರಸಿಂಹಣ್ಣಿಗೇನೆ. ಅದ್ ನನಗ್ ಗೊತ್ತು ಚಂದ್ರಣ್ಣ, ಮಾವನ್ಗೆ ನೀವ್ ಓಟ್ ಹಾಕ್ತೀರಾ ಅಂತ ಗೊತ್ತು. ನನ್ಗ ಅದ್ರ ಬಗ್ಗೆ ಖುಷಿನೂ ಇದೆ. ಆದ್ರೆ ನಾನ್ ಬಂದಿರೋದು ಬರೀ ಪ್ರಚಾರಕ್ಕಲ್ಲ. ಪೂಜನ್ಗೆ ನನ್ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಅನ್ಸುತ್ತೆ. ಅವಳ ಸಿಟ್ಟೆಲ್ಲ ಲೆಕ್ಕಕ್ಕೆ ತಾಣಕ್ಕೆ ಅಂತ ಬಡವ್ರ ಸಿಟ್ಟೆಲ್ಲ ದೌಡೆ ಮೂಲ ಅನ್ನಂಗೆ. ಅವಳು ಹೇಳ್ದಂಗೆಲ್ಲ ಕುಣಿದ್ರೆ ನಾಳೆ ದಿವಸ ಏನಾಗುತ್ತೆ ಅಂತ ಗೊತ್ತಲ್ಲ. ಏನಾಗುತ್ತೆ ಚಂದ್ರಣ್ಣ, ನಿಮ್ಮ ಮಗಳು ಯಾವ ಗಂಡು ಮಕ್ಳಿಗೂ ಕಮ್ಮಿ ಇಲ್ಲ. ನೀವು ಅವಳಿಗೆ ಹಾಕಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀನು ಕಬಡ್ಡಿ ಆಡ್ತಿದ್ದಲ್ಲಮ್ಮ, ಯಾಕೆ ನಿಲ್ಲಿಸ್ಬಿಟ್ಟೆ? ನನ್ನ ಪರಿಸ್ಥಿತಿ ಬೇರೆ ಇತ್ತು ಚಂದ್ರಣ್ಣ. ಆದ್ರೆ ಪೂಜಾ ಇನ್ನೂ ಚಿಕ್ಕ ಹುಡುಗಿ, ಅವಳು ಸಾಧಿಸ್ಬೇಕಾಗಿರೋದು ಬೇಕಾದಷ್ಟಿದೆ. ಅವಳಿಗೆ ಅವಕಾಶ ಅನ್ನೋದನ್ನ ನೀವ್ ಮಾಡ್ಕೊಡ್ಬೇಕಲ್ವಾ? ನೀನ್ ಹೇಳ್ದೆ ಅಂತ ಈಗೇನು ಹಾಕಿ ಆಡಕ್ ಬಿಡ್ತೀವಿ? ನಾಳೆ ಮದುವೆ ಆದ್ಮೇಲೆ ಗಂಡನ್ ಮನೆಯವರು ಆಡೋದ್ ಬೇಡ ಅಂದ್ರೆ ವೇಸ್ಟ್ ಆಗುತ್ತಾ? ಈಗೆಲ್ಲ ಆಡಿ ಊರು ಸುತ್ಕೊಂಬಂದಳೆ ಅಂದ್ರೆ ನಾಳೆ ಯಾರಮ್ಮ ಮದುವೆ ಆಗ್ತಾರೆ? ಅಲ್ಲ, ನೀವ್ ಯಾವ ಕಾಲದಲ್ಲಿದ್ದೀರಾ ಚಂದ್ರಣ್ಣ? ಎಲ್ರೂ ನಿಮ್ ತರಾನೇ ಯೋಚನೆ ಮಾಡೋದಿದ್ರೆ ಇವತ್ತು PV ಸಿಂಧು ಅಂತವ್ರು ನಮ್ ದೇಶಕ್ಕೆ ಇರ್ತಿರ್ಲಿಲ್ಲ. ನಮ್ ದೇಶಕ್ಕೆ ಅಷ್ಟೊಂದು ಪದಕಗಳು ಬರ್ತಿರ್ಲಿಲ್ಲ. ಇನ್ನು ಮೇರಿ ಕೋಮ್ ಅಂತವ್ರು 3 ಮಕ್ಕಳ ತಾಯಿ ಆಗಿದ್ರು, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅದೆಲ್ಲ ಹೇಗ್ ಸಾಧ್ಯ ಆಗ್ತಿತ್ತು ಹೇಳಿ? ಕಾಲ ಮುಂದುವರೆದಿದೆ ಚಂದ್ರಣ್ಣ. ಹೆಣ್ಮಕ್ಳಿಗೆ ಸಾಧನೆ ಮಾಡೋದಕ್ಕೆ ಸಾವಿರಾರು ತೊಡಕಿದ್ರು, ಸಾಧನೆ ಅನ್ನೋದು ಮಾಡಿದ್ಮೇಲೆ ಎಲ್ರು ಬೆಂತಟ್ತಾರೆ. ನಿಮ್ ನಿಮ್ ಮಕ್ಳ ಮೇಲೆ ನಿಮಗ್ ಭರವಸೆ ಇರ್ಬೇಕಷ್ಟೆ. ನೋಡಮ್ಮ, ಇವೆಲ್ಲ ಹೇಳಕ್ ಚೆನ್ನಾಗಿರುತ್ತೆ. ನಾವ್ ಬಡವರು, ಯಾರನ್ನ ಏನನ್ನ ಅಂದ್ರೆ ನಮ್ಗೆ ಅರಗಿಸ್ಕೊಳ್ಳೋ ಶಕ್ತಿ ಇರಲ್ಲಮ್ಮ. ನೋಡಿ, ನನ್ ಮಗಳ ತಲೆ ಕೆಡಿಸ್ಬೇಡಿ. ಈ ವಿಷಯ ಮಾತಾಡಂಗಿದ್ರೆ ಇನ್ನೊಂದ್ಸರಿ ದಯವಿಟ್ಟು ನಮ್ಮನೆ ಹತ್ರ ಬರಬೇಡಿ. ನಿಮ್ ಕೈ ಮುಗಿತೀನಿ, ಹೊರಟೋಗಿ ಅಮ್ಮ. ಹಲೋ ಸರ್, ನಾನು ಲಕ್ಕಿ, ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಸಂಕೇತದಿಂದ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ ಸರ್. ಏನೋ ಇದು ಸೀರೆಗಳು, ಅದು ನನ್ಗೂ ಕಾಣಿಸ್ತಿದೆ. ಇಲ್ಲಿಗೆ ಯಾಕೆ ತಂದ್ ಹಾಕ್ತೆ ನೋಡಿ, ಎಷ್ಟೊಂದು ಸುಕ್ಕಾಗಿ ಹೋಗಿದೆ. ಐರನ್ ಮಾಡ್ಲಿ ಅಂತ ತಗೊಂಡ್ಬಂದೆ. ಯಾರು ಮಾಡೋದ್ ಐರನ್? ಮತ್ತಾರು ನೀವೇ? ಎಷ್ಟೋ ಕೊಬ್ಬು ನಿನ್ಗೆ. ನಾನು ಈ ಸೀರೆಗಳನ್ನ ಐರನ್ ಮಾಡ್ಬೇಕಾ? ಯಾರ್ದು ಈ ಸೀರೆಗಳೆಲ್ಲ? ನಮ್ಮ ಅತ್ತೆದು, ಉರು ನಿಮ್ ಪುಟ್ಟತ್ತೆದು. ಅವ್ರ ಸೀರೆನ ನಾನೇ ಐರನ್ ಮಾಡ್ಬೇಕು? ದುಡ್ಡು ಬಿಸಾಕುದ್ರೆ ಮಾಡ್ಕೊಡ್ತಾನೆ. ಬಿಸಾಕೋಷ್ಟು ದುಡ್ಡು ನಮ್ಮ ಅತ್ತೆ ಹತ್ರ ಇಲ್ಲ. ನೀವೆಲ್ಲ ಸೇರಿ ನಮ್ಮ ಅತ್ತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವೇ ಐರನ್ ಮಾಡ್ಲಿ ಅಂತ ಕಲ್ಸಿದಾರೆ. ಏನು ಪುಟ್ಟತ್ತೆ ನನ್ಗೆ ಐರನ್ ಮಾಡು ಅಂತ ಹೇಳಿ ಕಳ್ಸಿದ್ರ? ಹೌದು, ಇದನ್ನೆಲ್ಲ ಪಿಂಕಿಯವರಿಗೆ ಕೊಟ್ಟು ದಯವಿಟ್ಟು ತಮ್ಮ ಅಮೃತಹಸ್ತದಿಂದ ಇಸ್ತ್ರಿ ಮಾಡಿ ಇಂತಿ ನಿನ್ನ ಪ್ರೀತಿಯ ಪುಟ್ಟತ್ತೆ ಅಂತ ಹೇಳಿ ಕಳ್ಸಿದಾರೆ. ನನಗಾಗಲ್ಲ, ಒಂದೋ ಎರಡೋ ಆಗಿದ್ದಿದ್ರೆ ಮಾಡ್ಬೋದಾಗಿತ್ತು. ಇಡೀ ಬೀರಲ್ಲಿ ಇರೋದನ್ನೆಲ್ಲ ತಂದು ಸುರಿದಿದ್ಯಾ, ನಾನ್ ಹೇಗ್ ಮಾಡ್ಲಿ? ನಿಮ್ಗೆ ನಮ್ ಪುಟ್ಟತ್ತೆ ಮೂಡ್ ಗೊತ್ತಲ್ವಾ?
ಒಂದ್ ಸೀರೆ ಉಟ್ಕೋಬೇಕು ಅನ್ನೋ ಅಷ್ಟರಲ್ಲಿ ಇನ್ನೊಂದು, ಇನ್ನೊಂದು ಸೀರೆ ಉಟ್ಕೋಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಂದು. ಅದಕ್ಕೆ ಬೀರ್ನಲ್ಲಿ ಇದ್ದಿದ್ದ ಎಲ್ಲಾ ಸೀರೆಗಳನ್ನ ತಗೊಂಬಂದೆ. ದಯಮಾಡಿ ಎಲ್ಲಾ ಸೀರೆಗಳನ್ನ ಐರನ್ ಮಾಡ್ಬಿಡಿ. ಹಾಗಂತ ನಾನಲ್ಲ ಹೇಳಿದ್ದು, ನಮ್ ಪುಟ್ಟತ್ತೆ ಬರ್ಲ. ಅರೆ ಪೂಜಾ, ಮನೆ ತನಕ ಬಂದ್ಬಿಟ್ಟಿದ್ಯಾ? ಒಳಗ್ ಬಾ ಬಾ. ಒಳಗೆ ಏನ್ ತಗೋತ್ಯಾ? ಕಾಫಿ ಟೀ ಏನ್ ಕುಡಿತ್ಯಾ ಹೇಳು ಬೇಗ. ಅಕ್ಕ ಒಂದ್ ನಿಮಿಷ. ಯಾಕೆ ಇನ್ನು ನಿನಗ್ ನನ್ ಮೇಲೆ ಕೋಪ ಇದೆಯಾ? ಅಲ್ಲ, ನಿನ್ ಕೋಪ ಇದ್ರೆ ಬೈದ್ಬಿಡು ನಾಲ್ಕು ಮಾತು ಪರವಾಗಿಲ್ಲ, ಆದ್ರೆ ಈ ತರ ಕೋಪ ಮಾಡ್ಕೊಂಡಿರ್ಬೇಡ ಪೂಜಾ. ಅಕ್ಕ ಐ ಆಮ್ ರಿಯಲಿ ಸಾರಿ, ನಂಗೆ ಕ್ಷಮಿಸ್ಬಿಡಿ ಪ್ಲೀಸ್. ಕ್ಷಮೆ ಕೇಳುವಂಥದ್ದು ಏನಾಗಿದೆ ಇವಾಗ? ನಾನು ನಿಮ್ಗೆ ಏನೇನೋ ಅಂದ್ಬಿಟ್ಟೆ, ನಿಮ್ ಮನ್ಸು ನೋಯಿಸ್ಬಿಟ್ಟೆ. ನಾನು ಅಪ್ಪನು ನಿಮ್ಗೆ ಏನೇನೋ ಅಂದ್ಬಿಟ್ರು. ಇಲ್ಲ ಕಣೆ, ನಾನ್ ಕಬಡ್ಡಿ ಆಡೋದ್ ಬಿಟ್ಟಿರೋದ್ರಿಂದ ನಿಮ್ಗೆಲ್ಲ ಇಷ್ಟ ಅನ್ಯಾಯ ಆಗುತ್ತೆ ಅಂತ ಮುಂಚೆನೆ ನನಗೆ ಗೊತ್ತಿದ್ರೆ ಯಾರು ಏನಾದರೂ ಹೇಳಿ, ಅದನ್ನೆಲ್ಲ ಸಹಿಸ್ಕೊಂಡಾದ್ರೂ ಆಟನ ಮುಂದುವರಿಸ್ತಿದ್ದೆ. ಆದ್ರೆ ಆಟ ನಾನ್ ಬಿಟ್ಟಿರೋದ್ರಿಂದ ನಿಮ್ಗೆಲ್ಲ ಇಷ್ಟು ತೊಂದರೆ ಆಗಿದೆ. ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಲ್ಲ ಅಕ್ಕ, ನೀವು ಒಳ್ಳೇದನ್ನೇ ಮಾಡಿದೀರಾ. ಏನು ಆಡೋದನ್ ಬಿಟ್ಟು ಒಳ್ಳೇದ್ ಮಾಡದ್ನ? ಅಲ್ಲ ಅಕ್ಕ, ಇವತ್ ನಮ್ಮ ಮನೆಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಾಕಿ ಕೋಚ್ ಬಂದಿದ್ರು. ಏನು ನಿಮ್ ಮನೆಗ್ ಬಂದಿದ್ರ? ಹ್ಞೂ ಅಕ್ಕ, ಹೆಣ್ಮಕ್ಳು ಹಾಕಿ ಟೀಮ್ ಮಾಡ್ತಿದ್ದಾರೆ, ಅದ್ರ ಸೆಲೆಕ್ಷನ್ಗೋಸ್ಕರ ಹಿಂದೆ ಯಾರ್ಯಾರು ಹಾಕಿ ಆಡ್ತಿದ್ರು ಅವ್ರ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ ಮತ್ತೆ ಸೆಲೆಕ್ಷನ್ಸ್ ಕರಿತಿದ್ದಾರೆ. ಹೌದಾ? ನಿನ್ನ ಕರೆದ್ರೇನೆ. ಆದ್ರೆ ನಿಮ್ ಅಪ್ಪ ನಿನ್ನ ಹೋಗೋದಕ್ ಬಿಡೋದಿಲ್ಲ ಅಂತ ನಿನ್ ಬೇಜಾರ್ ಮಾಡ್ಕೊಳೋ ಹಾಗಿಲ್ಲ ಆಯ್ತಾ? ನಾನೇ ನಿಮ್ ಮನೆಗ್ ಬಂದು ನಿಮ್ ಅಪ್ಪನ ಕೈ ಕಾಲಾದ್ರೂ ಹಿಡಿದು ಅವ್ರನ್ನ ಒಪ್ಪಿಸ್ತೀನಿ. ಅದನ್ನೇ ತಾನೇ ನಿನ್ ಕೇಳಕ್ ಬಂದಿದ್ದು. ಇಲ್ಲ ಅಕ್ಕ, ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಏನು ನಿಮ್ ಅಪ್ಪನೂ ಒಪ್ಕೊಂಡ್ರ? ಹ್ಞೂ ಅಕ್ಕ, ನಾನೇನಾದ್ರೂ ಇದ್ರಲ್ಲಿ ಸೆಲೆಕ್ಟ್ ಆದ್ರೆ ಗೌರ್ಮೆಂಟ್ ಅವರೇ ನನ್ನ ಫ್ರೀ ಎಜುಕೇಷನ್, ನನ್ನ ಕೆರಿಯರ್ ಎಲ್ಲ ಅವರೇ ನೋಡ್ಕೊಂತಾರಂತೆ. ಅದಕ್ಕೆ ಅಪ್ಪನೂ ಒಪ್ಕೊಂಡ್ಬಿಟ್ರು. ಹೌದಾ? ಇಷ್ಟೆಲ್ಲ ಸವಲತ್ತುಗಳಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ. ನನಗೂ ಗೊತ್ತಿರ್ಲಿಲ್ಲ ಅಕ್ಕ, ಅಪ್ಪಂಗೆ ಯಾವಾಗ ಇದೆಲ್ಲ ಗೊತ್ತಾಯ್ತು. ಗೌರ್ಮೆಂಟ್ ಇಷ್ಟೆಲ್ಲ ಕೊಡ್ತಾ ಇದೆ ಅಂದ್ಮೇಲೆ ಅದನ್ನ ಉಪಯೋಗಿಸ್ಕೊ ಅಂತ ಹೇಳಿ ನನಗೆ ಕಳ್ಸಿಕೊಟ್ರು. ಬೆಂಗಳೂರಿಗೆ ಸೆಲೆಕ್ಷನ್ಸ್ ಹೋಗ್ತಿದ್ದೀನಿ, ಅದನ್ನ ತಿಳಿಸಿ ಹೋಗೋಣ ಅಂತಾನೆ ಬಂದೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ತುಂಬಾ ಖುಷಿ ಆಯ್ತು ಕಣೆ. ನನ್ನಿಂದ ನೀನ್ ಆಟ ಆಡೋದ್ ನಿಲ್ಸ್ದೆ ಅಂತ ನನಗ್ ತುಂಬಾ ಬೇಜಾರಾಗಿತ್ತು. ಆದ್ರೆ ಈ ಮಾತನ್ ಕೇಳಿ ಆ ಬೇಜಾರೆಲ್ಲ ಕಳಿತು. ಥ್ಯಾಂಕ್ಸ್. ನಾನು ನಿನ್ಗೆ ಹೇಳ್ಬೇಕಾ, ನೀನ್ ನಮ್ಮ ಮನೆಗ್ ಬಂದ್ ಹೋದ್ಮೇಲೆ ಅದೇನ್ ಜಾದು ಆಯ್ತೋ ಗೊತ್ತಿಲ್ಲ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವ್ರಿಗೆ ಇಷ್ಟ ದಿನ ಕಾಣದೆ ಇರೋದು, ಇಷ್ಟ ದಿನ ನೆನ್ಪು ಬರ್ದೇ ಇರೋದು ಈಗ ಸಡನ್ ಆಗಿ ಹೇಗೆ ನೆನ್ಪು ಬಂತು ಗೊತ್ತಿಲ್ಲ. ಎಲ್ಲ ನಿನ್ ಕಾಲ್ಗುಣ ಅಕ್ಕ, ನಿಂದ ನಂಗೆ ತುಂಬಾ ಉಪಕಾರ ಆಯ್ತು. ಅಲ್ಲಿ ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ದೊಡ್ಡ ಹೆಸರು ಮಾಡು, ನಮ್ಮ ಹಳ್ಳಿಗೆ ಕೀರ್ತಿ ತಗೊಂಡ್ ಬಾ. ಸರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹುಷಾರು. ಏನು ಮಹಾರಾಣಿಯವರು ಇತ್ತೀಚೆಗೆ ಯಾವಾಗ್ಲೂ ಓದ್ತಾನೇ ಇರ್ತೀರಾ? ನನ್ನ ಇಷ್ಟ, ನಮ್ಮ ಹೆಸರು ಬುಕ್ ಕೊಡ್ತಿದ್ದ, ನಾನು ಓದ್ತಿದ್ದೀನಿ. ನೀನೇನ್ ಓದ್ತಿದ್ಯಾ ಅಂತ ನಂಗ್ ಗೊತ್ತಿಲ್ವಾ? ಅಲ್ಲ, ಎಷ್ಟು ಓದ್ ದಬ್ಬಾಕಿದ್ರು ನಿನ್ ಪಾಸ್ ಅಂತೂ ಆಗಿಲ್ವಲ್ಲ, ಅದನ್ ಹೇಳ್ದೆ. ಅದಕ್ಕೆ ಒಂದ್ಸತಿ ಫೇಲ್ ಆಗ್ಬಿಟ್ಟೆ ಪ್ರತಿ ಸತಿ ಫೇಲ್ ಆಗಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ನಾ ಅದನ್ನೇ ಮಾಡ್ತಿರೋದು. ಹೌದು, ಕರೆಕ್ಟ್ ಆಗಿ ಹೇಳ್ದೆ ನೀನು, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೇ ಇರ್ಬೇಕು. ಅನ್ಕೊಂಡಿದ್ದನ್ನ ಸಾಧಿಸ್ಬೇಕಲ್ಲ. ಅದೇ ನೀನು ಪಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದನ್ ಸಾಧಿಸ್ಬೇಕಲ್ಲ ಅಂದೆ. ಅಮ್ಮಣ್ಣಿ, ಬುದ್ಧಿವಂತರು ಕೆಲ್ಸದ ಜೊತೆಗೆ ಓದ್ಬೇಕು, ಓದೋದಿಕ್ಕೆ ಅಂತ ಕೆಲ್ಸನೆಲ್ಲ ಬಿಟ್ಟು ಕೂತ್ಕೊಳ್ಳೋದಲ್ಲ. ಇವಾಗ ಏನ್ ಮಾಡ್ಬೇಕು ನಾನು? ಏನ್ ಮಾಡ್ಬೇಕಾ? ತಗೋ, ಇದೆಲ್ಲ ಇಸ್ತ್ರಿ ಮಾಡು. ನಾನ್ ಮಾಡಲ್ಲ. ಮಾಡಲ್ಲ ಅಂದ್ರೆ ಇನ್ಯಾರೇ ಮಾಡ್ತಾರೆ? ಇದು ನಿನ್ ಗಂಡನ್ ಶರ್ಟ್ಗಳೇ, ಮಾಡು. ಗಂಡ ಗಂಡ ಅನ್ಬೇಡಿ,
ಅವ್ರ ನನ್ ಮೇಸ್ಟ್ ಅಷ್ಟೇ. ಅಮ್ಮಣ್ಣಿ, ಅವ್ನ್ ಮೇಸ್ಟ್ ಆದ್ರೂ ಆಗ್ಲಿ ಮೇಸ್ತ್ರಿ ಆದ್ರೂ ಆಗ್ಲಿ, ತಾಳಿ ಅಂತ ಕಟ್ಸ್ಕೊಂಡ್ಮೇಲೆ ನಮ್ಮೂರಲ್ಲಿ ಅವ್ರನ್ನ ಗಂಡ ಅಂತ ಕರೀತಾರೆ. ನಮ್ ಕಡೆ ಆಗಲ್ಲ, ನಮ್ ಮನ್ಸ್ ಯಾರು ಕೊಡ್ತೀವೋ ಅವ್ರನ್ನೇ ನಮ್ ಗಂಡ ಅಂತ ಒಪ್ಕೊಳ್ಳೋದು. ಈ ಅಮ್ಮ ಹೇಳಿದ ಕೆಲ್ಸನ ನಾನ್ ಮಾಡ್ಬೇಕಾ? ಆ ಡುಮ್ಮಿ ಮಾತ್ರ ಒಂದ್ ಕೆಲ್ಸನೂ ಹೇಳಲ್ಲ, ಅವಳು ನೋಡಿದ್ರೆ ಸಾಕು ಈ ಅಂತ ಹಲ್ ಬಿಡ್ತಾಳೆ. ಆದ್ರೆ ನನಗ್ ಮಾತ್ರ ಎಲ್ಲ ಕೆಲ್ಸನೂ ಹೇಳ್ತಾರೆ. ಅಲ್ಲ, ನನ್ಗೊಂದ್ ಅರ್ಥ ಆಗ್ತಿಲ್ಲ, ಈ ಮನೆಗೆ ದೊಡ್ಸೋಸೆ ನಾನಾ ಇಲ್ಲ ಡುಮ್ಮಿನಾ? ನನ್ಗೇನ್ ಮರ್ಯಾದಿನ ಇಲ್ವಾ? ಯಾಕಿಲ್ಲ, ಇಲ್ಲ ಅಂದ್ರೂ ನಾನ್ ತಗೋತೀನಿ, ಮಾಡ್ತೀನಿ ಡುಮ್ಮಿಗೆ. ರಿಂಕಿ ಅಕ್ಕ, ರಿಂಕಿ ನೋಡ್ದೇನೆ ಇವಳನ್ನ, ನೀನ್ ಬರೋಷ್ಟೊತ್ತಿಗೆ ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾಳೆ, ನಾವು ಅಂತಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಹಾಗೇನು ಇಲ್ಲ ಅಕ್ಕ, ಪ್ರಣತಿಗೇನೋ ನಾನು ನಿಮ್ಮ ಮನೆಗೆ ಬರೋದು ಇಷ್ಟ ಇರ್ಬೋದು, ಆದ್ರೆ ಇವಳು ಗಂಡನಿಗೂ ಇಷ್ಟ ಇರ್ಬೇಕಲ್ವಾ? ನಿನ್ನೆ ನಾನು ಮನೆಗೆ ಬಂದು ಹೋಗಿದ್ದಕ್ಕೆ ಇವಳಿಗೇನಾದ್ರೂ ಬೈದ್ನೇನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸಾರಿ ಪ್ರಣತಿ. ಅಕ್ಕ ನೀವ್ ಯಾಕೆ ಸಾರಿ ಕೇಳ್ತೀರಾ? ಅವ್ರು ನನಗ್ ಬೈಯೋದಿರ್ಲಿ, ಧ್ವನಿ ಎತ್ ಕೂಡ ಮಾತಾಡಲ್ಲ ಗೊತ್ತಾ? ನೋಡುದ್ಯಾ ಇವಳ ಗಂಡನ್ನ ಹೇಗಿಟ್ಕೊಂಡಿದ್ದಾಳೆ ಅಂತ. ಇಷ್ಟ ವರ್ಷ ಆಯ್ತು, ನನ್ ಇದ್ಯಾವ್ದನ್ನು ಕಲ್ತಿಲ್ಲ. ಸರಿ ಬಿಡು, ನೀವಿಬ್ರು ಏನೋ ಮಾತಾಡ್ಬೇಕಿತ್ತು ಅನ್ಸುತ್ತೆ, ಮಾತಾಡ್ಕೊಳ್ಳಿ. ಅಕ್ಕ ನೀವ್ ಬನ್ನಿ ಕೂತ್ಕೊಳ್ಳಿ. ಪ್ರಣತಿ ನಿಜ ಹೇಳು, ಸುಬ್ಬು ನಿಂಗ್ ಬೈಲಿಲ್ವಾ? ಇಲ್ಲ ಅಕ್ಕ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಅಲ್ಲ, ಸುಮ್ಮನೆ ನನ್ನಿಂದ ನಿಂಗೆ ತೊಂದರೆ ಆಗ್ಬಾರ್ದಲ್ವಾ ಅಂತ ಟೆನ್ಷನ್ ಆಗಿದ್ದಷ್ಟೇ. ಅಯ್ಯಯ್ಯೋ ನನ್ನ ಉಂಗುರ ಇರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದೀಯ ಗೀತಾ ಡ್ಯಾನ್ಸ್ನ, ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದೀಯ ನೀನು. ಆ ಪುಟ್ಟತ್ತೆ ನಿನ್ನ ತಿದ್ದಿ ತೀಡಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋ ಹಾಗೆ ಮಾಡಿದ್ದಾರೆ. ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನೋ ಏನೋ ಪಿಂಕಿ, ಲಕ್ಕಿಯವರಂತೂ ನಿಮ್ಮ ಕೈ ಆಡ್ಸಕ್ ಬರಲ್ಲ, ಕಾಲು ಆಡ್ಸಕ್ ಬರಲ್ಲ, ಎಂಥ ಡಾನ್ಸರ್ ನೀನು ಅಂತ ನಂಗೆ ಬೈತಿರ್ತಾರೆ. ಗೀತಾ ಅವರೇ ಸುಮಾರಾಗ ಡ್ಯಾನ್ಸ್ ಮಾಡ್ತಾರೆ, ನೀನು ನಾಡ್ಕೋತಾರಾ? ನೀನ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಏನ್ ಗೊತ್ತಾಗೀತಾ, ನಮ್ ದತ್ತ ಅವರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಡ್ಯಾನ್ಸ್ ಅಲ್ಲಿ. ಗೊತ್ತು ಕಣೆ, ನಾನು ಕೇಳ್ಪಟ್ಟೆ ದತ್ತಣ್ಣ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದಾರಂತೆ. ಅದಕ್ಕೆ ಕಷ್ಟಪಟ್ಟು ತುಂಬಾ ಪ್ರಾಕ್ಟೀಸ್ ಮಾಡ್ತಿದೀವಿ, ಈ ಸಲ ಕಾಂಪಿಟೇಷನ್ ಅಲ್ಲಿ ನಾವೇ ಫಸ್ಟ್ ಬರೋದು. ನನ್ ಜೊತೆ ಸೇರ್ಕೊಂಡು ಲಕ್ಕಿಯವ್ರು ಫಸ್ಟ್ ಪ್ರೈಸ್ ಕಳ್ಕೊತಿದಾರಷ್ಟೇ, ಇಲ್ಲ ಅಂದ್ರೆ ಅವ್ರಿಗೂ ಸೆಕೆಂಡ್ ಬಂದ್ ಅಭ್ಯಾಸನೇ ಇಲ್ಲ. ಪಿಂಕಿ ನೋಡು, ಕಬಡ್ಡಿಯಲ್ಲಿ ಫಸ್ಟ್ ಬಂದಿದ್ ಮಾತ್ರಕ್ಕೆ ಜೀವನದಲ್ಲೂ ಫಸ್ಟ್ ಬರೋದಕ್ಕಾಗಲ್ಲ, ಡ್ಯಾನ್ಸ್ ಅಲ್ಲಿ ದತ್ತ ಅವರೇ ಫಸ್ಟ್ ಬರೋದು, ಮುಂದೆ ಕಬಡ್ಡಿಯಲ್ಲಿ ಕೂಡ. ದತ್ತಣ್ಣ ನಿನ್ ಗಂಡ ಅಂತ ಪ್ರೀತಿ ಅಭಿಮಾನದಿಂದ ನೀನ್ ಮಾತಾಡ್ತಿದ್ಯ, ಆದ್ರೆ ಸತ್ಯ ಯಾವತ್ತೂ ಬದಲಾಗಲ್ಲ ಪಿಂಕಿ. ನೀನೇ ಹೇಳು, ಲಕ್ಕಿಯವ್ರ ಎದುರುಗಡೆ ದತ್ತಣ್ಣ ಎಸ್ ಅಲ್ಲಿ ಕಬಡ್ಡಿಲಿ ಗೆದ್ದಿದ್ದಾರೆ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನನ್ ಗಂಡಂದ ಯೋಗ್ಯತೆ ಇಲ್ಲ ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ ಪಿಂಕಿ, ಇರೋದನ್ನೇ ಹೇಳ್ದೆ ಅಷ್ಟೇ. ಲಕ್ಕಿಯವ್ರು ಎಷ್ಟು ಮೆಡಲ್ಗಳನ್ನ ಗೆದ್ದಿದ್ದಾರೆ, ಯಾರ್ಯಾರನ್ನೋ ಸೋಲ್ಸಿದ್ದಾರೆ, ಆ ನ್ಯಾಷನಲ್ ಚಾಂಪಿಯನ್ ಮಹೇಶ ಅವನ್ನೂ ಸೋಲ್ಸಿದ್ದಾರೆ. ಪಿಂಕಿಯವ್ರೆ ನೀವ್ ಇಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡ್ಕೊಂಡ್ರಿ, ಬನ್ರಿ ಇಲ್ಲಿ ನೋಡು. ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ, ಯಾವಾಗ್ಲೂ ನಾವೇ ಗೆಲ್ತೀವಿ ಅಂತ ತಿಳ್ಕೊಳ್ಳೋದು ನಿನ್ನ ಮೂರ್ಖತನ. ಈಗ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿರೋ ಹಾಗೆ ಲಕ್ಕಿ ಮತ್ತೆ ದತ್ತ ಅವ್ರ ಮಧ್ಯೆ ಕಬಡ್ಡಿ ಪಂದ್ಯ ಇಡೋಣ, ಅದ್ರಲ್ಲಿ ಯಾರು ಗೆಲ್ತಾರೆ ನೋಡೋಣ. ನನಗ್ ಗೊತ್ತು ನಮ್ ದತ್ತ ಅವರೇ ಗೆಲ್ಲೋದು. ಚಾಲೆಂಜ್ ಮಾಡೋಣವಾ? ಲಕ್ಕಿ ಮತ್ತೆ ದತ್ತ ಅವ್ರ ಮಧ್ಯೆ ಕಬಡ್ಡಿ ಪಂದ್ಯ ಇಡೋಣವಾ?
ಅಯ್ಯಯ್ಯೋ ನನ್ನ ಉಂಗುರ ಇರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ತಗೊಳ್ಳಿ ನಿಮ್ ಉಂಗ್ರ ಅಕ್ಕ. ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿದ್ರೆ ಖುಷಿನೂ ಆಗತ್ತೆ, ಸಮಾಧಾನನೂ ಸಿಗತ್ತೆ. ಆದ್ರೂ ಸುಬ್ಬು ಬರೋ ವರ್ಷ ನಾನು ಹೊರಟ್ಬಿಡ್ತೀನಿ, ಇಲ್ಲಾಂದ್ರೆ ಸುಮ್ನೆ ನಿಂಗ್ ತೊಂದ್ರೆ ಆಗತ್ತೆ. ಎಂತದು ಇಲ್ಲ, ಕುತ್ಕೊಳ್ಳಿ ಅಕ್ಕ, ಇಷ್ಟೊಂದ್ ಮಾತಾಡೋದಿದೆ. ಪ್ರಣತಿ, ನಂಗೂ ಸ್ವಲ್ಪ ಕೆಲ್ಸ ಇದೆ, ಅದನ್ ಮುಗಿಸ್ಕೊಂಡ್ ಮತ್ತೆ ಬರ್ತೀನಿ, ಆಮೇಲೆ ಹಾರ್ಟ್ ಹೊಡೆಯೋಣ. ಓಕೆ, ಹ್ಮ್, ಹಾಗೆ ಆಗ್ಲಿ. ಬಾಯ್. ಬಾಯ್ ಅಕ್ಕ. ಸುಬ್ಬನ್ನ ಶತ್ರು ಮಾಡ್ಕೊಂಡ್ರೆ ನಾನು ಅನ್ಕೊಂಡಿದ್ ಕೆಲ್ಸ ಏನು ಆಗಲ್ಲ ಈ ಮನೇಲಿ. ಅದಕ್ಕೆ ಅವನ ಫ್ರೆಂಡ್ ಮಾಡ್ಕೊಳಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದೀನಿ, ಇನ್ನು ಏನೇನ್ ಸರ್ಕಸ್ ಮಾಡ್ಬೇಕೋ ಏನೋ. ಯಾಕ್ ಲಕ್ಕಿ ಅವ್ರೆ, ಶಾಕ್ ಆಯ್ತಾ? ಎಲ್ಲಿ ಅಣ್ಣನ ಮುಂದೆ ಸೋತ್ ಹೋಗ್ತೀನಿ ಅಂತ? ಆರ್ ಜನ ಮಧ್ಯೆ ನಿಂತು ಗೆಲ್ಲೋದಲ್ಲ, ನೀವೊಬ್ರೆ ದತ್ತವ್ರ ಮುಂದೆ ಗೆದ್ದು ತೋರ್ಸಿ. ಏನ್ ಹೇಳ್ತಾ ಇದ್ರ? ಕಬಡ್ಡಿ ಇದ್ರೆ ಆಡಕ್ಕಾಗುತ್ತಾ? ಯಾಕಾಗಲ್ಲ? ಮಹೇಶನ್ ಜೊತೆ ಆಡಿರ್ಲಿಲ್ವಾ? ಪಿಂಕಿ ಅವ್ರೆ, ನೀವು ಸಿಟ್ಟಲ್ಲಿ ಏನೇನೋ ಮಾತಾಡ್ತಾ ಇದೀರಾ, ಹಾಗಿಬ್ರು ಮಧ್ಯೆ ಕಾಂಪಿಟೇಷನ್ ಇಡಕ್ ಆಗಲ್ಲ. ಯಾಕೆ ಇಡಕ್ಕಾಗಲ್ಲ ದತ್ತ ಅವ್ರೆ? ಒಬ್ರು ಆಡಿದ್ರು ಕಬಡ್ಡಿನೇ, ಏಳು ಜನ ಆಡಿದ್ರು ಕಬಡ್ಡಿನೇ. ಯಾಕ್ ಲಕ್ಕಿ ಅವ್ರೆ, ಸೋತ್ ಹೋಗ್ತೀನಿ ಅಂತ ಭಯ ಆಗ್ತಿದ್ಯಾ? ಸೋತ್ ಹೋಗ್ತೀನಿ ಅನ್ನೋ ಭಯ ಆಗ್ಲಿ ಅಥವಾ ಧೈರ್ಯ ಇಲ್ಲ ಅಂತಲ್ಲ, ಅದ್ಗೆ ಅಪ್ಪನ್ ಪರ್ಮಿಷನ್ ಇಲ್ಲದೆ ಈ ತರ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಪುಟ್ಟತ್ತೆ ಮದ್ವೆ ನೆಪ ಇಟ್ಕೊಂಡು ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಿಲ್ವಾ? ಹಾಗೆ ಕಬಡ್ಡಿ ಪಂದ್ಯ ಆಡಿ ನೋಡೋಣ ಯಾರ್ ಗೆಲ್ತಾರೆ ಅಂತ. ನೋಡಿ, ಪಂದ್ಯದಲ್ಲಿ ನೀವು ಗೆಲ್ಬೇಕು, ನನ್ನ ಮರ್ಯಾದೆ ಉಳಿಸ್ಬೇಕು. ಡ್ಯಾನ್ಸ್ ಅಲ್ಲಿ ನಾನು ಗೆಲ್ಲಿಸ್ತೀನಿ, ಪಂದ್ಯದಲ್ಲಿ ನೀವು ಗೆಲ್ಲಿಸ್ಬೇಕು. ಈ ಮನೆಯವ್ರಿಗೆ ನಾವೇ ಮೇಲ್ಗೈ ಅಂತ ತೋರಿಸ್ಬೇಕು. ಪಿಂಕಿ, ಆವೇಶದಲ್ಲಿ ಮಾತಾಡ್ಬೇಡ. ಆವೇಶನೋ ಈ ವೇಷನೋ ಕಾಂಪಿಟೇಷನ್ ನಡಿಲೇಬೇಕು ಗೀತಾ. ವೇಷ ಅಂದಾಗ ನೆನಪಾಯ್ತು, ಸಂಜೆ ಏನ್ ಡ್ರೆಸ್ ಹಾಕುತ್ತಿದ್ಯಾ ಪಿಂಕಿ? ಮಾತ್ ಮರೆಸ್ಬೇಡ ನೀನು. ಏನೇ ಆದ್ರೂ ಇವತ್ತು ಲಕ್ಕಿ ದತ್ತ ಅವ್ರ ಮಧ್ಯೆ ಕಬಡ್ಡಿ ಕಾಂಪಿಟೇಷನ್ ನಡಿಲೇಬೇಕು. ಅದರಲ್ಲಿ ದತ್ತ ಅವರು ಗೆದ್ದೇ ಗೆಲ್ತಾರೆ, ಗೆಲ್ಲೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇಲ್ಲ ಅತ್ತಿಗೆ, ಹಾಗಾಗಲ್ಲ. ಹಾಗಿದ್ರೆ ನೀವು ಸೋತೆ ಅಂತ ಒಪ್ಕೋತೀರಾ? ಆಯ್ತು, ನಾನು ಸೋತೆ, ಓಕೆನಾ? ನೋಡಿದ್ರ ದತ್ತ ಅವ್ರೆ, ಕಬಡ್ಡಿ ಕಾಂಪಿಟೇಷನ್ ಇಡೋಣ ಅಂತ ಹೇಳಿದ್ದಕ್ಕೆ ಸೋತೆ ಅಂತ ಒಪ್ಕೊಂಡ್ರು. ಈಗ ನೀವೇ ಗೆದ್ದ ಹಾಗೆ. ಪಿಂಕಿ ಅವ್ರೆ, ನೀವೀಗ ಹೇಳಿದ ತಕ್ಷಣ ನಾನು ಗೆದ್ದಾಗಲ್ಲ. ತಲೆ ಬುಡ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ನೋಡಿ, ನೀವು ಕೆಲಸ ಮಾಡಿ ಸುಸ್ತಾಗಿರ್ತೀರ ಅನ್ಸುತ್ತೆ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ಪಿಂಕಿ, ದತ್ತಣ್ಣ ಹೇಳ್ತಿರೋದು ನಿಜ. ಮನೆ ಕೆಲಸನೂ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸು ಮಾಡಿ ನಿಂಗೂ ಸುಸ್ತಾಗಿ ತಲೆ ಚಿಟ್ಟಿಡ್ದಂಗೆ ಆಗಿರುತ್ತೆ. ನೀನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊ. ಈ ಥರ ನೀನು ಮಾತಾಡೋದನ್ನು ಯಾರಾದರೂ ಕೇಳಿದ್ರೆ ಹುಚ್ಚಿ ಅನ್ಕೋತಾರೆ. ಅಂದರೆ ಏನೇ, ನಾನು ಹುಚ್ಚಿ ಥರ ಮಾತಾಡ್ತಿದ್ದೀನಿ ಅಂತ? ಪಿಂಕಿ ಅವರೇ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೀಗೆ ಮಾತಾಡ್ತಾರೆ ಮಾತಿಗೆ ಮಾತು ಬೆಳೆಯುತ್ತೆ. ಏನ್ರಿ ನೀವು ಅವ್ರ ಜೊತೆ ಸೇರ್ಕೊಂಡು ನನ್ನ ಹುಚ್ಚಿ ಮಾಡ್ತಿದ್ದೀರಾ? ಅಪ್ಪಗೆ ದಯವಿಟ್ಟು ಹೋಗಿ ರೆಸ್ಟ್ ತಗೊಳ್ಳಿ, ಜಗಳ ಆಡೋದಕ್ಕೆ ನಮ್ಗೆ ಯಾರಿಗೂ ಮೂಡಿಲ್ಲ. ಹೌದು, ನಾನು ಜಗಳ ಗಂಟಿನೇ, ಜಗಳ ಮಾಡೋದಕ್ಕೆ ಬಂದಿದ್ದೀನಿ. ಆದ್ರೆ ನಿಮ್ಗೆ ಕಬಡ್ಡಿ ಕಾಂಪಿಟೇಷನ್ ಬರೋದಕ್ಕೆ ಧೈರ್ಯ ಇಲ್ಲ? ಡ್ಯಾನ್ಸ್ ಅಲ್ಲಿ ಸೋಲ್ತೀವಿ ಅಂತ, ಎಲ್ಲಾದ್ರಲ್ಲೂ ಸೋಲ್ತೀವಿ ಅಂತ ಭಯ ಬಂತ? ಡ್ಯಾನ್ಸ್ ಅಲ್ಲಿ ನಾವಿನ್ನೂ ಸೋತಿಲ್ಲ, ಸೋತ್ರೆ ಒಪ್ಕೋತೀನಿ, ಯಾಕೆಂದ್ರೆ ನಾನು ಸ್ಪೋರ್ಟ್ಸ್ ಮ್ಯಾನ್. ನೋಡಿ, ಜಾಸ್ತಿ ವಾದ ಮಾಡೋದ್ ಬೇಡ, ನಡೀರಿ ಬಿಡಿ. ದತ್ತವ್ರೆ, ದತ್ತವ್ರೆ ಬಿಡಿ.